ಒಂದು ಶಾಲ್ ಹಾಕಿ ನಂಗೆ ಕೊಡ್ರಂದ್ರ ಕೊಡೋದಕ್ಕೆ ಯಾಕೆ ಆಗಿಸ್ಕೊಂಡು ಕುಂತಿದ್ರು, ಈ 27 ಮಂದಿ ಯಾಕೆ ಕೇಳಲಿಲ್ಲ? ನಮ್ಮ ಪ್ರತಿನಿಧಿ ಅಂದ್ರೆ ಅವರು ಆ ಮಹೋತ್ಪ್ರಭುವಿನ ಆಸ್ಥಾನದಲ್ಲಿ ವಿದೂಷಕರನ್ನು ಕಳಿಸಿವೆ ಅದಕ್ಕೋಸ್ಕೊಂಡು ನಿಂತ್ಕೊಳಕ. ಹಂಗೇನಿಲ್ರಿ, ಎಲೆಕ್ಷನ್ ಟೈಮ್ ಹೇಳಕ್ಕಾಗ್ತಾ ಇಲ್ಲ. ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ, ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಯ್ತು. ಅಲ್ಲಿ ತನಕ ಯಾಕಂದ್ರಪ್ಪ 27 ಮಂದಿ ನೀವು, ಇನ್ನೊಬ್ರು ಫೈನಾನ್ಸ್ ಮಿನಿಸ್ಟರ್, ಕರ್ನಾಟಕದ ಪ್ರದೇಶದವರು, ಮತ್ತಲ್ಲಿ ಮಹಾಪ್ರಭು ನಾರಾಯಣಗಳು ಸುಳ್ಳು ಹೇಳಿದ್ರು ಅಲ್ಲ, ಈ ಬರ ಪರಿಹಾರ ಕೊಡೋದಕ್ಕೆ ನಾವು ಅದು ಕೇಂದ್ರಕ್ಕೆ ಬಂದ ಮತ್ತೆ ಯಾಕೆ ಸುಪ್ರೀಂ ಕೋರ್ಟ್ ಬಂದಾರ ಅಂತ ಸುಳ್ಳು ಹೇಳಿಲ್ಲ. ಹೋಗಿದ್ದು ಕೇಳಿದ್ ನಿಜ ಅದ. ಈ ಸುಪ್ರೀಂ ಕೋರ್ಟ್ ಒಂದು ಗುಂಪು ಹಾಕಿ ಗುಂಪು ಹಾಕಿ ಕೊಡ್ತಿರೋ ಇಲ್ಲೋ ಅಂತ ಅಂದಾದ್ಮೇಲೆ ಈಗೇನೋ ಅನೌನ್ಸ್ ಮಾಡ್ತಾರಂತ, ನಾಳೆ ನಾಡಿದ್ದಾಗ ಈ 27 ಮಂದಿ ಕೂಡ ನಾವು ತಂದ್ವಿ ಅಂತ ಅವರು ಹೀಗೆ ಕೋಟ್ಯಾಂತರ ಕರ್ನಾಟಕ ಜನರ ಓಟನ್ನು ತೆಗೆದುಕೊಂಡು ಮಹಾಪ್ರಭುವಿನ ಭಟ್ಟಂಗಿಗಳಲ್ಲಿ ಒಬ್ಬರಾಗೋದಕ್ಕೆ ಒಂದು ಓಟ್ ಆದವರು ನಾವು ಮತ್ತೆ ಆರಿಸ್ಬೇಕಾ ಬೇಡ, ಇದು ನೇರ ಪ್ರಶ್ನೆ, ನನಗೆ ಉತ್ತರ ಹೇಳಬೇಕು. ಮತ್ತು ಒಂದು 5 ವರ್ಷನ 10 ವರ್ಷ ಆಳಿದ ಮೇಲೆ ಮತ್ತೆ ಎಲೆಕ್ಷನ್ ಬಂದಾಗ ನಾವು ಸಾಕಷ್ಟು ಏನ್ ನಡೆಸಿದ್ರಿ, ಈ 3-5-10 ವರ್ಷದಾಗ ಏನ್ ಮಾಡಿದ್ವಿ, ಏನ್ ಕೊಟ್ಟವ ಮಾತನಾಡ. 2015 ಮಹಾಪ್ರಭುಗಳು ನಾವು 100 ಸ್ಮಾರ್ಟ್ ಸಿಟಿ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲೋ, 100 ಸ್ಮಾರ್ಟ್ ಸಿಟಿ ಕೊಡ್ತೀವಿ ಅಂತ ಹೇಳಿದ್ರು ಅವರು. ಒಂದು 10 ವರ್ಷ ನಾ ಹೊಸದಾಗ ಕೇಳ್ತಿಲ್ಲ, ನಾವು ಪ್ರಜೆಗಳು ಹೊಸದಾಗ ಕೇಳ್ತೀವಿ, ಕೊಡ್ತೀವಿ ಅಂತ ಹೇಳಿದ್ವಿ ಅದು ನೀನು ಹಂಗಾದ್ರೆ ನಿನ್ನ ಆಯ್ಸಿದ್ರು ಯಾರೇ ಬರ್ತಾರೆ ಮಹಾತ್ಮರು, 100 ಸ್ಮಾರ್ಟ್ ಸಿಟಿ ಆಗುತ್ತೆ. ಬರೀ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಹೋಗದೆ ಭಾರತ ದೇಶದ ಸಣ್ಣ ಸಣ್ಣದಲ್ಲಿ ಕೂಡ ಉದ್ಯೋಗಾವಕಾಶ ಸಿಗುತ್ತೆ, ಅಲ್ಲಿಯ ವಿದ್ಯಾಕೇಂದ್ರಗಳೆಲ್ಲ ಒಳ್ಳೇದಾಗುತ್ತೆ, ಆಸ್ಪತ್ರೆಗಳು ಬರುತ್ತವೆ, ಕಾಲೇಜುಗಳು ಬರುತ್ತವೆ. 100 ಸ್ಮಾರ್ಟ್ ಸಿಟಿ ಭಾರತ ದೇಶದಲ್ಲಿ ಉಪ ಪ್ರಧಾನಮಂತ್ರಿ ಹೇಳೋರು ಅಂದ್ರೆ ಏನೂ ಮಾಡ್ದ ಕುಂತಿರಲ್ವಾ ನೀನು, 10 ತೋರಿಸ್ಪ. ನನಗೊಂದು 300 ಜನ ನೀವು ಎತ್ತಿಗಳನ್ನು ಕೊಡ್ತೀರಿ, ಒಬ್ಬೊಬ್ಬ ಒಂದೊಂದು ಹಳ್ಳಿಯನ್ನ ಅದನ್ನು ತಗೊಂಡು ನಾನೊಂದು ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂದ್ರೆ ಒಂದು ತೋರಿಸ್ರಿ. ಇಂಡಿಯಾ ಸುಬ್ರಹ್ಮಣ್ಯ ನಡಾಗತ್ತೀನಿ ಮಹಾಪ್ರಭು, ಒಂದು ಒಂದು ವಿಲೇಜ್ ತೋರಿಸ್ರಿ. ನಾನು ಕೇಳೋದು ಸ್ಟ್ರೇಟ್ ಪ್ರಶ್ನೆ, ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಮತ್ತೆ ನೀನ್ ಯಾರು ಕೇಳಕ್ಕ ಅಂತ ಕೇಳಕ್ಕೆ ನೀನು ನನಗೆ ದೊಡ್ಡವ. ನಾವು ಓಟ್ ಹಾಕಿದ್ರೆ ನಮ್ಮ ಸ್ಟಾಕ್ಸ್ ನಲ್ಲಿ ಬರ್ತವ, ನೀನು ನಮ್ಮ ದುಡ್ಡು ನೋಡ್ಕೋದ್ರೆ ಅಂತ ಮಾತು ಕೊಟ್ಟು ಬಂದವನು. ಯಾಕಿಲ್ಲ, ಒಂದು ವಿಲೇಜ್ ಇಲ್ಲ, ಎಲ್ಲಿ ನೋಡಿದ್ರೆ ಏಮ್ಸ್ ಹಾಸ್ಪಿಟಲ್ ಅಂತ ಸುಳ್ಳು ಹೇಳೋದು. ಒಬ್ಬ ಪ್ರಧಾನಮಂತ್ರಿ ಈ ದೇಶದಲ್ಲಿ ದರ್ಭಂಗದಲ್ಲಿ ಒಂದು ಏಮ್ಸ್ ಹಾಸ್ಪಿಟಲ್ ಕಟ್ಟಿದೀನಿ ಅಂತ ಹಚ್ಚ ಹಸಿ ಸುಳ್ಳು ಹೇಳ್ತಾರೆ ಒಬ್ಬ ಪ್ರಧಾನಮಂತ್ರಿ. ಅದನ್ನು ಕೇಳುವುದನ್ನ ಅಲ್ಲಿ ಹೋದ್ರೆ ಒಂದು ಬಯಲೈತು, ಹುಡುಗ ಅವರು ಬಯಲೈತು. ಇನ್ನು ಸುಳ್ಳು ಹೇಳೋ ಒಬ್ಬ ಪ್ರಧಾನಮಂತ್ರಿ ನಾವು ಈಗ ಪ್ರಶ್ನೆ ಕೇಳಿದ್ರೆ ಯಾವತ್ತು ಕೇಳೋದು ಪ್ರಶ್ನೆ? ನಿನಗ 10 ವರ್ಷ ಚಾನ್ಸ್ ಕೊಟ್ಟೇವಪ್ಪ, ಮಾಡ್ಬೋದು ಕೂಡ, ಹೇಳಿದ್ದನೇ ಯಾಕೆ ಮಾಡಿಲ್ಲ? 2 ಕೋಟಿ ಉದ್ಯೋಗ ನಾವು ಕೇಳಿದ್ರು, ನಿವೇದನ ಕೇಳಿದ್ರು 2 ಕೋಟಿ ಉದ್ಯೋಗ ಅಂತ ಹೇಳಕತ್ತಿ. 10,000 ಉದ್ಯೋಗಕ್ಕೆ 50 ಲಕ್ಷ ಜನ ನಿನ್ನ ಡಬಿ ಚಾರ್ಜ್ ಮಾಡ್ತೀನಿ, ಯಾಕೆ ಅವ್ರು ನಿನ್ನ ಬರ್ಬಾರ ಅಲ್ಲೇನ ನೆನಪಿಸಿದ್ರೆ ದೇಶದ ಉಳಿ ಆಗ್ತೀವಿ, ನಾವು ತುಂಬಿಡ ತುಂಬಿಡ ಹೆಂಗ ಆಗ್ತೀವಿ, ಅರ್ಬನ್ ನಕ್ಸಲ್ ಆಗ್ತೀವಿ, ಏನ್ ಕೇಳಕತ್ತೇವ್ ನನ್ನ ಟ್ಯಾಕ್ಸ್ ಗಳಿಲ್ಲ ಅಂದ್ರೆ ಬಿಡ್ತೀಯ ನೀನು, ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಮಾಡ್ತೀವಿ ಕಟ್ಟೇವಪ್ಪ, ನಾವು ದೇಶದ್ರೋಹ ಮಾಡಿಲ್ಲ, ನೀನ್ ನಮ್ಗೆ ಯಾಕೆ ಸುಳ್ಳು ಹೇಳದಿ? ಎಲ್ಲೋದು ಜಾಬ್ ಕೆಲಸ ಎಲ್ಲೋ ಯಾಕೆ ಹೇಳೋದಿಲ್ಲ? ನೀನ್ ಮತ್ತೆ ಇನ್ನೊಂದಷ್ಟು ಗ್ಯಾರಂಟಿ ಬಿಡಕ್ ಶುರು ಮಾಡೋಣ ಅಂದ್ರೆ ಮೊದಲನೇ ಗ್ಯಾರಂಟಿಗೆ ವಾರಂಟಿ ಇಲ್ಲ, ಈಗ ಮತ್ತ ಹೊಸ ಗ್ಯಾರಂಟಿ ಯಾವ ವಾರಂಟಿ ಅಂತ ನಾವು ಬರ್ಬಾರಿನ. 10 ವರ್ಷ ಆದಿ ಮಹಾಪ್ರಭು ನಿಂತಿ ನೀನು ಕರ್ನಾಟಕಕ್ಕೆ ಬಂದರೆ ಆ ಮೈಸೂರಿನ ಪ್ರತಿನಿಧಿ ವಿದೂಷಕರಂತ ಪ್ರತಿಯೊಬ್ಬರು ಕೂಡ ನೀನು ಬಂದಾಗ ಮಾತ್ರ ಓಡ್ ಹಾಕ, ದುಡ್ಡು ಕೊಟ್ಟಿದ್ದು ನಮಗೆ ಓಡ್ ಹಾಕುದಿಲ್ಲ, ಮಹಾಪ್ರಭುಗಳು ಬರುತ್ತಿದ್ದಾರೆ ಅಂತ ಓಡ್ ಹಾಕೋದು. ಪಕ್ಕ ಪಕ್ಕದ ಕಲ್ಯಾಣ ಮಂಟಪ ಫಿಕ್ಸ್ ಮಾಡೋದು, ಹೂವೆಲ್ಲ ತಗೊಂಡು ಹೂವಿನ ಹಾರ ಹೆಸರು
ಇಂಥ ಮಹಾರಾಜರು ಬೇಡ ಅಂದ್ರೆ ನಮ್ಮ ಈ ದೇಶ ಕಟ್ಟಿದ್ದು ನಾವು ಸಂವಿಧಾನ ತಂದಿತ್ತು. ಹಿಟ್ಲರ್ ಹಿಂಗ ಬರ್ತಿದ್ದ, ಮಹಾರಾಜ ಹಂಗ ಬರ್ತಿದ್ದ. ಅವನು ಬರ್ಬೇಕಾದ್ರೆ ಅವ್ರ ರಸ್ತೆ ಒಳಗೆ ಸೆಕ್ಯೂರಿಟಿ, ಅವರ ಸೈನಿಕರು, ಅವ್ರ ಹೂವು, ಅವ್ರ ರಥ, ಜನ ಎಲ್ಲ ಬೇಲಿ ಆ ಕಡೆ. ನಾವೇನ್ ಅಂಟಚಬಲ್ ಸಾ, ನಾವು ಯಾರ ಕಡೆ ಜನ ನೀನು? ನಾವು ಬರ್ತಿದ್ರು ದರ್ಶನ ಕೊಡೋದೇ ಆತಲ್ಲ, ಮಾತು ಮಾತ್ರ ದರ್ಶನ ಕೊಡೋದು, ರಾಜನ ಹಂಗ ಬರೋದು, ದಿನಕ್ಕೆ ಐದು ಡ್ರೆಸ್ ಹಾಕೊಳ್ಳೋದು, ನಿನ್ನ ಅಂತ ಬರೋದು ಬರೀ ಮೇಕಪ್ ಮೆನ್ಗಳು, ಫೋಟೋಸು, ಸೆಲ್ಫಿಗಳು. ಕೇರಳದಲ್ಲಿ ದೊಡ್ಡ ಚಂಡಮಾರುತ ಬಂದು ಜನ ಸಾಯ್ತಾ ಇದ್ರೆ 3,000 ಕೋಟಿಗೆ ಪ್ರತಿ ತೆಗೆಯೋದು, ಅದಕ್ಕೆ ಸೆಲ್ಫಿ ತಗೊಳ್ಳೋದು. ಯಾವ್ರಿನ್ ಮಹಾರಾಜ್ ನೀನು, ಯಾವ್ದೊಂದೇ ನಾಯಕ ನೀನು, ಎಲ್ಲಿ ನಿಮ್ಮ ಮನೆ ಜಾಸ್ತಿ ಬರ್ತಿ ನಿನ್ನಲ್ಲಿ ಮಾತಾಡಿದ್ರೆ ವಿಶ್ವಗುರು ಹಂಗ ಅಂತ. ಇಂತಹ ವಿಶ್ವಗುರು ನಿಮ್ಮ 300 ಜನ ಎಂಪಿಗಳು, ನಾವು ದುರ್ಗದ ಕರ್ನಾಟಕದ ಹುಡುಗರನ್ನ ಕೇಳಬೇಕಾಗ್ತದೆ. 300 ಎಂಪಿಗಳಪ್ಪ ನಾವೆಲ್ಲ ನೋಡಕತ್ತೀವಿ. ಯಾವ ರಾಜಕಾರಣಿ ಬಂದ್ರು ಅದೇ ಸತ್ಯ ನಿಜ, ಈ ರಾಜಕಾರಣಿ ಬಂದ್ರು, ಈ ಮಹಾತ್ಮರು ಬಂದ್ರ 1,00,000, 2,00,000, 3,00,000 ಜನ ಬರ್ತಾರಂತ ನೋಡಕ್. ಜನ ನೋಡಕ್ ಬರ್ತಾರ, ಬಸ್ ಕಳಿಸಿ ಕಳಿಸ್ಕತಿಯ ನೀನು. ಪರಿಣಾಮ ಬಂದು ಸುತ್ತಮುತ್ತಲ ಹಳ್ಳಿಗೆಲ್ಲ ಬಸ್ ನಿಂತು ನೋಡಿದ್ರೆ ನಾವು 200 ರೂಪಾಯಿ 300 ರೂಪಾಯಿ ಕೊಡೋದ್ರೆ ಇದು ಯಾವ ದೇಶ ಮಹಾರಾಜ ನೀನು? ಸರಿಪ ನೀನು ಬಂದಾಗ ಬಸ್ ಕಳಿಸ್ಕೊಂಡು ಜನರು ಕರ್ಕೊಂಡ್ ಬಂದೆ. ಈಗ ಎಲೆಕ್ಷನ್ ಓಟ್ ಇರ್ತೇನೆ, ಓಟ್ ಹಾಕಂತ ನಮ್ಮ ಪ್ರಜೆಗಳನ್ನ ಬಸ್ಸು ದಾರಿ ಹಾಕೊಂಡು ಕರ್ಕೊಂಡು ಹೋಗ್ತೇವೆ. ಆದ್ರೆ ಕೋವಿಡ್ನಾಗ ನನ್ನ ದೇಶದಿಂದ ನಡಿಬೇಕಾದ್ರೆ ನಿಮ್ಮ ಒಬ್ಬ ಎಂಪಿ 1 ಬಸ್